ನಾವಾಗಲಿ ವೋಟ್ ಹಾಕಿದ್ಕೆ ಮೋದಿ ಬಂದಿರೋದು ಮೋದಿ ಬರ್ತಾ ಇದ್ರು ಮುಂದೆ ಹಿಂದೂ ಮತ್ತೆ ಮುಸ್ಲಿಂ ಹಿಂದೂ ಮತ್ತೆ ಮುಸ್ಲಿಂ ಬರಬೇಕಂದ್ರೆ ಇಲ್ಲಿ ನಾವು ಹಿಂದೂಗಳು ಈ ಭೂಮಿ ಮೇಲೆ ಈ ಪರಮಾತ್ಮ ಇದನೋ ಅಲ್ಲ ಇದನೋ ಗೊತ್ತಿಲ್ಲ ಇಲ್ಲಿ ಹಿಂದೂಗಳಿಗೆ ಎಷ್ಟು ಹಕ್ಕು ಇದೆಯೋ ಮುಸ್ಲಿಂಗಳಿಗೂ ಅಷ್ಟೇ ಹಕ್ಕು ಇದೆ ಯಾವ ಅಪ್ಪನ ಆಸ್ತಿನಲ್ಲ ನಾನು ಒಬ್ಬ ಎಂಎ ಹಿಂದೂ ಆಗಿ ಹೇಳ್ತೀನಿ ಎಂಎ ಹಿಂದೂ ಆಗಿ ಹೇಳ್ತೀನಿ ಇದು ನೀನು ಮುಸ್ಲಿಂ ನಾನು ಹಿಂದೂ ಈ ಭೂಮಿ ಮೇಲೆ ಯಾ ಶಿವನು ಅಲ್ಲಾನು ಭೂಮಿ ಮೇಲೆ ಬರೆದು ಕೊಟ್ಟಿಲ್ಲ ಇಲ್ಲಿ ಹಿಂದೂಗಳು ಇರಬೇಕು ಇಲ್ಲಿ ಮುಸ್ಲಿಂಗಳು ಇರಬೇಕು ಅಂತ ಹೇಳಿ ಆಗಿ ಹೋಗೈತಿ ಆಗಿನ ಕಾಲದಲ್ಲಿ ಏನೋ ಒಂದು ಆಗಿ ಹೋಗೈತಿ ಇಲ್ಲಿ ಹಿಂದೂಗಳು ಮುಸ್ಲಿಂ ಅಣ್ಣ ತಮ್ಮಗಳು ಬಾಳ ಬಾಳ್ಬೇಕಷ್ಟೇ ನಾವು ಅದನ್ನ ಬಿಟ್ರೆ ಈ ತರಕ್ಕೋಸ್ಕರ ನಾನು ಇಲ್ಲ ಏನೋ ಒಂದು ಆಗಿ ಹೋಗೈತಿ ಮುಸ್ಲಿಮ್ಸ್ ಅನ್ನು ಬಲಿ ಕೊಟ್ಟಿದ್ದಾರೆ ಅದಲ್ಲ ಯಾಕೆ ಹೋಗೈತಿ ಈಗೆಲ್ಲ ನಾವು ಫ್ಯೂಚರ್ ಬಗ್ಗೆ ತಿಂಗ್ ಮಾಡಬೇಕು ಇಲ್ಲಿ ಯಾವ ಅಪ್ಪನು ಬಂದಿಲ್ಲ ಯಾ ಶಿವ ಪರಮಾತ್ಮನು ಬಂದಿಲ್ಲ ಯಾ ಅಲ್ಲಾನು ಬಂದಿಲ್ಲ ಇವರೆಲ್ಲ ಓಡ್ ರಾಜಕಾರಣಕ್ಕೋಸ್ಕರ ಹಿಂದೂ ಮತ್ತೆ ಮುಸ್ಲಿಂ ಗೋಡರ ಜಗಳ ತರ್ತಿದೆ ಅಷ್ಟೇ ಹಾ ಓಡ್ ರಾಜಕಾರಣಗಳು ಇದು ನೋಡಿ ಜಾತಿ ಎರಡೇ ನಮಗೆ ಇರೋದೊಂದೇ ಫ್ಯೂಚರ್ಗೋಸ್ಕರ ನಾವು ನಮ್ಮ ಮಕ್ಕಳಿಗೋಸ್ಕರ ನಾಳೆ ಇವತ್ತು ಹಿಂದೂ ಮತ್ತೆ ಮುಸ್ಲಿಂ ಜಗಳ ಆಡ್ಕೊಂಡ್ರೆ ನಾಳೆ ನಮ್ಮ ಮಕ್ಕಳು ಬರೋದಾಗ್ತಾರೆ ಹೌದು ನಮ್ಮ ಮಕ್ಕಳು ಫ್ಯೂಚರ್ ಹಾಳಾಗುತ್ತೆ ಅರ್ಥ ಆಯ್ತಾ ಇಲ್ಲಿ ಯಾವನೇ ಆಗಲಿ ಯಾವ ಪ್ರಶ್ನಾತೀತ ನಾಯಕನ ಯಾವನಿಲ್ಲ ಈಗ ರೀಸೆಂಟ್ ಆಗಿ ತಗೊಂಡ್ಬಂದ್ರು ತಮ್ಮ ತಮ್ಮ ಪಕ್ಷಗಳಿಗೆ ಖಜಾನೆ ಇಲ್ಲಿಂದ ಬರುತ್ತೆ ಅಂತ ಕೇಳುವಂತ ಅಧಿಕಾರ ಇಲ್ಲ ಅಂತೆ ಯಾಕೆ ನಿಮಗೆ ಅಧಿಕಾರ ಇಲ್ವಾ ಬಿಜೆಪಿಗೆ ಆದ್ರೆ ಅಮೌಂಟ್ ಇಲ್ಲಿಂದ ಬರ್ತದೆ ಕೇಳೋ ಅಧಿಕಾರ ಇಲ್ವಾ ಕಾಂಗ್ರೆಸ್ಗೆ ಅಮೌಂಟ್ ಇಲ್ಲಿಂದ ಬರ್ತದೆ ಕೇಳೋ ಅಧಿಕಾರ ಇಲ್ಲ ಇದು ಕೋವಿಡ್ ನಲ್ಲಿ ಫಂಡ್ ಬಂತು ಅಮೌಂಟ್ ಎಲ್ಲಿ ಹೋಯ್ತು ಅಂತ ಕೇಳುವಂತ ಅಧಿಕಾರ ಇಲ್ವಾ ನಮಗೆ ನಾವು ರೊಕ್ಕ ಕೊಟ್ಟಿದ್ದವರು ಯಾವನೇ ಅಲ್ಲ ನಾವು ರೊಕ್ಕ ಕೊಟ್ಟಿದ್ದಾರೆ ಅಲ್ಲಲ್ಲ ಖಜಾನೆಗೆ ಕೋವಿಡ್ ಫಂಡ್ಗೆ ಅಂತ ಹೇಳಿ ನಾವು ಪ್ರಧಾನಮಂತ್ರಿ ಫಂಡ್ ಅಂತ ಮಾಡಿದ್ರಲ್ಲ ಅದಕ್ಕೆ ಅಮೌಂಟ್ ಹಾಕ್ತಾರೆ ಯಾರಯ್ಯ ಯಾ ಬೋಸಲಿ ಮಕ್ಕಳು ಕೊಟ್ರ ನಾವು ಅವ್ರು ಗುರು ಹಾಕುದ ಅಮೌಂಟ್ ಎಲ್ಲಿ ಹೋಯ್ತು ಅಂತ ಕೇಳೋ ಅಧಿಕಾರ ಇಲ್ವಾ ನಮಗೆ ಅಧಿಕಾರ ಇಲ್ವಾ ನಮ್ಗೆ ಕೇಳೋಂತ ಅಧಿಕಾರ ಇಲ್ವಾ ಅಧಿಕಾರ ಇದೆ ಅವ್ರಿಗೆ ನಮ್ಮ ನಮ್ ಕೆಳಗೆ ಅಧಿಕಾರ ಇಲ್ವಾ ಇದು ಒಂದೇ ನಾವು ಕೇಳೋದೊಂದೇ ನಮಗೆ ನಾವಲ್ಲ ನಾವು ಬದುಕ್ತಿದೀವಿ ಇವಾಗ ನಮ್ಮ ಮುಂದಿನ ಮಕ್ಕಳು ಬದುಕಬೇಕಂದ್ರೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಇವೆಲ್ಲ ಜಗಳ ಬಿಟ್ಬಿಟ್ಟು ನಾವು ಅಧಿಕ ಇದೇ ನೋಡಿ ಇದೆಷ್ಟು ಎಷ್ಟು ವರ್ಷ ಇದು ನೀವಿನ್ನ ಹುಟ್ಟಿದ್ರೆ ಎಲ್ಲ ಗೊತ್ತಿಲ್ಲ ನಾವೆಲ್ಲ ಹುಟ್ಟಿದ್ದು ಗೊತ್ತಿಲ್ಲ ಯಾವಾಗೋ ಮುಂಚೆ ಮುಖ್ಯಮಂತ್ರಿಗಳು ಮಾಡಂತದ್ದು ಇದೆಲ್ಲ ಹೋಗಿ ಗ್ರೌಂಡ್ ಲೆವೆಲ್ ಆಗಿ ಬೆಂಗಳೂರು ನೋಡ್ಕೊಂಡ್ ಬಂದ್ಬೇಡಿ ಬೆಂಗಳೂರು ಆಯ್ತು ಬೇರೆ ಎಲ್ಲಿ ಹೋಗ್ಲಿ ಗ್ರೌಂಡ್ ಲೆವೆಲ್ ಅಲ್ಲಿ ಯಾವ ಲೆವೆಲ್ ಇದೆ ಅಂತೇಳಿ ಅಭಿವೃದ್ಧಿ ಅನ್ನೋದಿಲ್ಲ ಇವರು ಸುಮ್ಮನೆ ನಾಟಕ ಮಾಡ್ಕೊಂಡು ಸುಮ್ಮನೆ 5 ವರ್ಷ ಆಡಳಿತ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗ ತಮ್ಮ ತಮ್ಮ ಜೀವನ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ ಅಭಿವೃದ್ಧಿ ಅನ್ನೋದು ಎಲ್ಲೂ ಇಲ್ಲ ಇದೆಲ್ಲ ಮಾಡಿದ್ದು ಇಷ್ಟೆಲ್ಲ ಇದು ಮಾಡಿದಾರೆ ಅಂದ್ರೆ ಮುಂಚೆ ಮುಖ್ಯಮಂತ್ರಿಗಳು ಮಾಡಿದಂತ ರೋಡ್ಗಳು ಇವೆಲ್ಲ ಇವೆಲ್ಲ ಈ ರೋಡ್ಗಳು ಅದಲ್ಲ ಬಿಡಿ ನೋಡಿ